ವೀಕೆಂಡ್ ಮೂರ್ನಲ್ಲಿದ್ದವರಿಗೆ ಫೆಂಗಲ್ ಶಾಕ್ ಎದುರಾಗಿದೆ. ಕರುನಾಡಿಗೂ ಕೂಡ ಅಪ್ಪಳಿಸಿದೆ ಫೆಂಗಲ್ ಚಂಡಮಾರುತ. ಸಿಲಿಕಾನ್ ಸಿಟಿಯಲ್ಲಿ ಚಳಿ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಕೆಲಸ ಕಾರ್ಯಗಳಿಗೆ ಹೋಗೋಕೆ ಮಳೆ ರಾಯ ಅಡ್ಡಿ ಮಾಡ್ತಾ ಇದ್ದಾನೆ. ಜಿಟಿ ಜಿಟಿ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ವೆದರ್ ಸಿಕ್ಕಾಬಟ್ಟೆ ಕೂಲ್ ಆಗಿತ್ತು. ಮೋಡ ಮುಸುಕಿದ ವಾತಾವರಣ ನಿರ್ಮಾಣ ಆಗಿತ್ತು. ನಿನ್ನೆ ರಾತ್ರಿಯಿಂದ ಶುರುವಾದ ಜಿಟಿ ಜಿಟಿ ಮಳೆ ಈಗ ಬೆಳಗ್ಗೆ ಅಷ್ಟೊತ್ತಿಗೆ ಹೆಚ್ಚಾಗಿ ಬರ್ತಾ ಇದೆ. ಗಂಟೆಗೆ 60-80 ಕಿಲೋಮೀಟರ್ ವೇಗ ಗಾಳಿ ತಮಿಳುನಾಡಿಗೆ ಅಪ್ಪಳಿಸಿದಂಥ ಫೆಂಗಲ್ ಚಂಡಮಾರುತ ಇದೀಗ ಕರ್ನಾಟಕದಲ್ಲೂ ಕೂಡ ಅದರ ಎಫೆಕ್ಟನ್ನು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ತಮಿಳುನಾಡು, ಚೆನ್ನೈ ಈ ಭಾಗಗಳಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಇದೀಗ ಕರ್ನಾಟಕದಲ್ಲೂ ಕೂಡ ಫೆಂಗಲ್ ಎಫೆಕ್ಟ್ನಿಂದ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ನಿನ್ನೆ ಸಂಜೆ 7:30 ಸುಮಾರಿಗೆ ಮಳೆ ಶುರುವಾಗಿತ್ತು. ಬೆಳಗ್ಗೆವರೆಗೂ ಕೂಡ ಜಿಟಿ 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 ಅಂತ ಮಳೆ ಸುರಿತಾನೇ ಇತ್ತು. ಇದರಿಂದ ಇವತ್ತು ವೀಕೆಂಡ್ ಮೂಡ್ನಲ್ಲಿ ಇದ್ದಂಥ ರಾಜ್ಯದ ಜನತೆಗೆ ಬೇಸರ. ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೂ ಕೂಡ ಚಳಿ. ಆ ಕಾರಣಕ್ಕಾಗಿ ಅಯ್ಯೋ ಯಾಕಪ್ಪ ಇದು ನಮ್ಮ ರಾಜ್ಯಕ್ಕೂ ಎಂಟ್ರಿ ಕೊಟ್ಬಿಡ್ತು ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ಗಾಳಿ ಎಲ್ಲವೂ ಇರೋದ್ರಿಂದ ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ ಥರದೊಂದು ಪರಿಸ್ಥಿತಿ ಇದೆ. ಇನ್ನು ವಾಹನ ಸವಾರರಿಗೆ, ಅದರಲ್ಲೂ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಮಳೆಯಲ್ಲಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕೂಲ್ ಆದಂಥ ವೆದರ್ ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದೆ. ನನ್ನ ಕಡೆಯಲ್ಲಿ ಈ ಥರದೊಂದು ವೆದರ್ ಇರೋದ್ರಿಂದ ಸಹಜವಾಗಿಯೇ ಶೀತ, ಜ್ವರ, ಕೆಮ್ಮು, ತಲೆನೋವು ಎಲ್ಲ ಹೆಚ್ಚಾಗ್ತಾ ಇದೆ. ಇದೇ ಥರ ಇದ್ದರೆ ಮತ್ತಷ್ಟು ಜನ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳು ಇದೆ. ಕರ್ನಾಟಕದಲ್ಲೂ ಕೂಡ ಈ ಫೆಂಗಲ್ನ ಚಂಡಮಾರುತದ ಎಫೆಕ್ಟ್ ತಟ್ಟಿರೋದ್ರಿಂದ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಎಫೆಕ್ಟ್ ಇದೆ. ಕರುನಾಡಿಗೂ ಕೂಡ ಅಪ್ಪಳಿಸಿದೆ ಫೆಂಗಲ್ ಚಂಡಮಾರುತ. ನೆನ್ನೆಯೆಲ್ಲ ಚೆನ್ನೈ ಮತ್ತು ತಮಿಳುನಾಡು ಭಾಗದಲ್ಲಿ ಭಾರೀ ಮಳೆ ಆಗಿತ್ತು. ಆ ಭಾಗಗಳಲ್ಲಂತೂ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿತ್ತು. ಅದರ ಎಫೆಕ್ಟ್ ಈಗ ಕರ್ನಾಟಕ ಕೂಡ ತಡ್ತಾ ಇರೋದು. ನಿನ್ನೆಗೆ ಸೂರ್ಯನನ್ನು ಕಂಡಿರಲಿಲ್ಲ ಬೆಂಗಳೂರಿನ ಜನ ಅಂತೂ, ಇವತ್ತಂತೂ ಕೇಳಂಗೇ ಇಲ್ಲ. ಮಳೆ ಶುರುವಾಗ್ಬಿಟ್ಟಿದೆ, ಜಿಟಿ 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 ಅಂತ ಮಳೆ ಸುರಿತಾಗಿದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ, ಸಂಡೇ ಆಗಿರೋದ್ರಿಂದ ಆಫೀಸಿಗೆ ಹೋಗಬೇಕು ಅನ್ನೋದು ತುಂಬ ಜನಕ್ಕೆ ಕಿರಿಕಿರಿ ಇಲ್ಲ. ಎಷ್ಟೊತ್ತಾದರೂ ಆರಾಮಾಗಿ ಮನೇಲಿ ಇರ್ಬೋದು ಅಂತ. ಆದರೆ ಸಂಜೆ ಮೇಲಾದರೂ ಪ್ಲ್ಯಾನ್ಸ್ ಇರುತ್ತಲ್ಲ, ಅದಕ್ಕೆ ಇನ್ನೆಷ್ಟು ಮಳೆ ಅಡ್ಡಿ ಆಗ್ಬೋದು ಅನ್ನೋದೊಂದು ಬೇಸರ. ವೀಕೆಂಡ್ ಅಂತ ಅಂದ್ರೇ ಬೆಂಗಳೂರಿನಲ್ಲಿ ಹೊರಗೆ ಹೋಗೋದು, ಔಟಿಂಗ್ ಹೋಗೋದು, ಡಿನ್ನರ್ ಹೋಗೋದು, ಇದು ಕಾಮನ್. ಆದರೆ ಇವತ್ತು ಈ ಥರದೊಂದು ವೆದರ್ ಇರೋದ್ರಿಂದ ಎಲ್ಲೂ ಹೋಗೋದು ಬೇಡಪ್ಪ ಅಂತ ನಿರ್ಧರಿಸಬೇಕಾದ ಅನಿವಾರ್ಯತೆ. ಇನ್ನೂ 2-3 ದಿನಗಳ ಕಾಲ ಇದೇ ಥರದೊಂದು ವಾತಾವರಣ ಇರುತ್ತೆ. ನಾಳಿನೂ ಕೂಡ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅನ್ನುವಂತಹ ವರದಿಯನ್ನು ಹವಾಮಾನ ಇಲಾಖೆ ನೀಡಿದೆ. ಇನ್ನೂ 2-3 ದಿನಗಳ ಕಾಲ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಆ ಕಾರಣಕ್ಕಾಗಿ ಇನ್ನು 2 ಡೇಸ್ ಬೆಂಗಳೂರಿನ ಜನ ಹೀಗೇ ವೆದರನ್ನು ಎದುರಿಸ್ಬೇಕು. ನಾವೆಲ್ಲೋ ಬೇರೆ ಮನಾಲಿಲೋ ದೆಹಲಿಲೋ ಇದೀವೇನೋ ಅಂತ ಅನಿಸುತ್ತೆ. ಆ ಥರದೊಂದು ಫೀಲ್ ಮಲೆನಾಡು ಭಾಗವನ್ನು ಕೂಡ ಮೀರಿಸುವಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ವೆದರ್ ಕೂಲ್ ಆಗಿದೆ. ಜಿಟಿ 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 ಮಳೆ, ತಣ್ಣನೆ ಗಾಳಿ, ಕೆಲವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಶೀತ, ಕೆಮ್ಮು, ಜ್ವರ ಎಲ್ಲ ಶುರುವಾಗ್ಬಿಟ್ಟಿದೆ ಕಾರಣ ಈ ವೆದರಿಂದ.